ಸರ್ ಹಾಗೆ ಶಿವಮೊಗ್ಗದಲ್ಲಿ ನಿನ್ನೆ ರಾತ್ರಿ ಯುವಕರೊಬ್ಬನ ಕೊಲೆಯಾಗಿರ್ತಕ್ಕಂಥ ಬಜರಂಗ ದಳದ ಕಾರ್ಯಕರ್ತ ಇದ್ದಾರೆ, ಆ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಏನ್ ಹೇಳ್ತೀವಿ ನೋಡಿ, ನನಗೆ ನಾನು ಟಿವಿಲಿ ನೋಡಿದೆ, ನಮ್ಮ ಫ್ರೆಂಡ್ ಸಂಗಮೇಶ್ ಕೂಡ ನಾನು ವಿಚಾರಿಸ್ತಾ ಇದ್ದೀನಿ. ನಾನು ಯಾವುದೇ ಆಗಿರಲಿ ತನಿಖೆ ಆಗಬೇಕು ಕೂಡಲೇ. ತಪ್ಪಿಸ್ತರನ್ನ ರಕ್ಷಣೆ ಮಾಡೋಂಥ ವ್ಯವಸ್ಥೆ ಆಗಬಾರ್ದು. ಕಾನೂನು ಕ್ರಮ ಕೈಗೊಳ್ಳಬೇಕು, ಶಾಂತಿ ಕಾಪಾಡಬೇಕು. ಕೂಡಲೇ ಏನು 144 ಆಗ್ತಾರೋ ಏನಾಗ್ತಾರೋ ಅಲ್ಲೆಲ್ಲ ಪೊಲೀಸವರು ಆಸ್ತಿಗಳು 144 ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಯಾವ ಥರದ ಫರ್ದರು ಇದರಿಂದ ಬೇರೆಯವರು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಎಂತಕ್ಕಾಗಿದೆಯೋ ಏನಾಗಿದೆಯೋ ನಮಗೆ ಅದು ಇನ್ನು ವಿಚಾರ ಸರಿಯಾಗಿ ತಿಳಿದಿಲ್ಲ. ನನಗೆ ಯಾರೇ ಆಗಿದ್ರೆ ಯಾರು ತಪ್ಪು ಮಾಡಿದ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಶಿವಮೊಗ್ಗ ಶಾಂತಿ, ಶಿವಮೊಗ್ಗ ಶಾಂತಿ ಇರಬೇಕು, ರಾಜ್ಯ ಶಾಂತಿ ಇರಬೇಕು. ಕುವೆಂಪು ಈ ರಾಜ್ಯ ಶಾಂತಿಯ ತೋಟ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿಂದನೇ ಈ ಶಾಂತಿ ತೋಟ ಕದಲ್ತಾ ಇದೆಯಲ್ಲ, ಅದಕ್ಕೆ ನಾವು ಖಂಡಿಸ್ತಾ ಇದೀವಲ್ಲ. ಇದು ಆಗಬಾರ್ದು, ಅದಕ್ಕೆ ನಾವು ಸ್ಟಾರ್ಟಿಂಗ್ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಬಹಳ ಮುಖ್ಯ, ಇದೇ ನಮ್ಮ ತತ್ವ, ಅದಕ್ಕೋಸ್ಕರ ನಾವು ಬಡಿದಾಡ್ತಾ ಇರೋದು. ಸರ್ ಇನ್ನೊಂದು ಸರ್ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಶುರುವಾಗ್ತಿದೆ ಮಕ್ಕಳಿಗೆ. ಸರ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.